ನಾನು ಹೀಗಿದ್ದವನು ಹೀಗೆ ಆದರೆ ಅನ್ನೋ ನ್ಯೂಟ್ರಿಷನ್ ಸೀಕ್ರೆಟ್ಸ್ ನೀವು ತಿಳ್ಕೋಬೇಕಾ ಈ ವಿಡಿಯೋನ ಕಂಪ್ಲೀಟ್. ನಮಸ್ಕಾರ ಎಲ್ಲರಿಗೂ, ಏಪೆಕ್ಸ್ ಭೂಷಣ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾನು ನಿಮ್ಮ ಹೋಸ್ಟ್ ಭೂಷಣ್. ಮೊದಲನೇದಾಗಿ ನೀವು ಈ ವೇಟ್ ಗೇನ್ ಸೀರೀಸ್ನ ಫಸ್ಟ್ ಸೆಕೆಂಡ್ ಪಾರ್ಟ್ ನೋಡಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮಾಡ್ತಿರ್ತೀನಿ, ಅದನ್ನು ನೀವು ಈ ವಿಡಿಯೋ ನೋಡಿದ ನಂತರ ನೋಡ್ಬೋದು. ಮತ್ತು ಜಾಸ್ತಿ ಈ ವೆಜಿಟೇರಿಯನ್ಸು ಮಸಲ್ ಗೇನಿಂಗ್ ಮಾಡೋಕ್ಕಾಗೋದಿಲ್ಲ, ನಾನ್ ವೆಜ್ ತಿನ್ನಲೇಬೇಕು ಅಂತ ಅಂದ್ಕೊಂಡು ಟ್ರೈಯೇ ಮಾಡೋಕ್ಕೋಗೋದಿಲ್ಲ, ಅಥವಾ ಎಷ್ಟೊಂದು ಜನ ಟ್ರೈ ಮಾಡಿ ನಾನ್ ವೆಜಿಟೇರಿಯನ್ ಕೂಡ ಆಗಿಬಿಡ್ತಾರೆ. ಅದರೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಮಸಲ್ ಗೇನಿಂಗ್ ಪ್ರೊಸೆಸ್ಸು ಎಲ್ಲರಿಗೂ ಒಂದೇ, ಆದರೆ ಸ್ವಲ್ಪ ವೆಜಿಟೇರಿಯನ್ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಷ್ಟೇ, ಬಟ್ ಆದರೆ ಇಟ್ ಈಸ್ ಪಾಸಿಬಲ್. ಬನ್ನಿ ಹಾಗಾದರೆ ಈ ವಿಡಿಯೋನ ತಡ ಮಾಡಿದ್ರೆ ಸ್ಟಾರ್ಟ್ ಮಾಡಿಬಿಡೋಣ. ಸೊ ನಾನು ನ್ಯೂಟ್ರಿಷನ್ ಪಾರ್ಟ್ನ ಎರಡು ಭಾಗವಾಗಿ ಮಾಡ್ತೀನಿ, ಒಂದು ಮೈಕ್ರೋನ್ಯೂಟ್ರಿಯೆಂಟ್ಸು, ಇನ್ನೊಂದು ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂತ. ಸೊ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತಂದರೆ ಚಿಕ್ಕ ಅಮೌಂಟ್ನಲ್ಲಿ ಬೇಕಾಗಿರೋದನ್ನು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತಾರೆ. ಸೊ ಅದರ ಅಂಡರಲ್ಲಿ ನಿಮಗೆ ನಿಮ್ಮ ಮಿನರಲ್ಸು ಮತ್ತು ವೈಟಮಿನ್ಸ್ ಬರುತ್ತೆ. ಸೊ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂದರೆ ನಿಮಗೆ ಜಾಸ್ತಿ ಅಮೌಂಟಲ್ಲಿ ಬೇಕಾಗಿರೋದನ್ನು ನಿಮ್ಮನ್ನ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂತಾರೆ. ಸೊ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂತಂದರೆ ನಿಮ್ಮ ಪ್ರೋಟೀನು, ಕಾರ್ಬೋಹೈಡ್ರೇಟ್ಸು, ಫ್ಯಾಟ್ಸ್ ಅಂತಾರೆ. ಸೊ ಜಾಸ್ತಿ ತಲೆ ತಿನ್ನಕ್ಕೆ ಹೋಗಲ್ಲ, ತುಂಬ ಸಿಂಪಲಾಗಿಡ್ತೀನಿ ವೀಡಿಯೋನ. ಸೊ ಸ್ಕಿಪ್ ಮಾಡಿದೆ ನೀವು ನೋಡಿ. ಸೊ ನಾವು ಮೊದಲನೇದಾಗಿ ಮ್ಯಾಕ್ರೋನ್ಯೂಟ್ರಿಯೆಂಟ್ಸಲ್ಲಿ ಪ್ರೋಟೀನ್ ಬಗ್ಗೆ ಮಾತಾಡೋಣ, ಯಾಕಂದರೆ ಪ್ರೋಟೀನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪ್ರೋಟೀನ್ನ ನಾವು ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಲೈಫ್ ಅಂತ ಕೂಡ ಹೇಳ್ಬೋದು, ಯಾಕಂತಂದರೆ ನಿಮ್ಮ ಜೀವಕೋಶ ರೂಪಗೊಳ್ಳೋದಕ್ಕೆ ಪ್ರೋಟೀನ್ ಕೂಡ ಒಂದು ಮಹತ್ವದ ಕಾರ್ಯ ಆಗಿರುತ್ತೆ. ಸೊ ನೀವು ಪ್ರೋಟೀನ್ನ ಚೆನ್ನಾಗಿ ತಿಂದಾಗ ನಿಮ್ಮ ಮಸಲ್ಸ್ ಡೆವಲಪ್ ಆಗೋದ್ರಲ್ಲಿ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಈಗ ಸೆಕೆಂಡ್ ಪಾಯಿಂಟಿಗೆ ಬಂದರೆ ಥರ್ಮಿಕ್ ಎಫೆಕ್ಟ್ ಆಫ್ ಫುಡ್ ಅಂತ ಹೇಳ್ಬೋದು. ಜಾಸ್ತಿ ತಲೆ ತಿನ್ನೋಕ್ಕೋಲ್ಲ, ಇವಾಗ ನೀವು ಏನೇ ಊಟ ತಿಂದ್ರೂ ಅದು ಜೀರ್ಣ ಆಗೋಕ್ಕೆ ಸ್ವಲ್ಪ ಎನರ್ಜಿ ಬೇಕಾಗಿರುತ್ತೆ. ಸೊ ಅದೇ ನೀವು ಪ್ರೋಟೀನ್ ತಿನ್ನೋದ್ರಲ್ಲಿ ಥರ್ಮಿಕ್ ಎಫೆಕ್ಟ್ ಆಫ್ ಫುಡ್ ಜಾಸ್ತಿ ಆಗಿರುತ್ತೆ, ಅಂತಂದರೆ ಶಕ್ತಿ ಜಾಸ್ತಿ ತೊಗೊಳುತ್ತೆ, ಆವಾಗ ನೀವು ಲೀನ್ ಮಸಲ್ಸ್ನ ಗೇನ್ ಮಾಡ್ಬೋದು ಅಂತ ಅರ್ಥ. ಮತ್ತು ಈಗ ವೆಜಿಟೇರಿಯನ್ ಪ್ರೋಟೀನ್ ಸೋರ್ಸಸ್ಗೆ ಬಂದರೆ ನಾವು ಜಾಸ್ತಿ ಜನ ಅಂದ್ಕೊಂಡಿರ್ತಾರೆ ವೆಜಿಟೇರಿಯನ್ಸ್ ಯಾವತ್ತೂ ಒಳ್ಳೆ ಬಾಡಿ ಬಿಲ್ಡ್ ಮಾಡೋಕ್ಕಾಗೋದಿಲ್ಲ, ಮಸಲ್ ಗೇನ್ ಮಾಡೋಕ್ಕಾಗೋದಿಲ್ಲ ಅಂತ. ಅದೆಲ್ಲ ಸುಳ್ಳು, ಮಿತ್ಸ್ ಅಷ್ಟೇ. ತುಂಬ ಜನ ಇದ್ದಾರೆ ವೆಯ್ಟ್ ಗೇನ್ ಮಾಡಿರೋರು ಅಥವಾ ಬಾಡಿ ಬಿಲ್ಡಿಂಗು, ಸ್ಟ್ರಾಂಗ್ ಮೆನ್ ಕೂಡ ಕಾಂಪಿಟೇಷನಲ್ಲಿ ಗೆದ್ದಿರೋರು ಇದ್ದಾರೆ. ನಾನು ಸ್ಕ್ರೀನ್ ಮೇಲೆ ಒಂದು ಫೋಟೋ ಹಾಕ್ತಾ ಇರ್ತೀನಿ ನೋಡಿ, ನೀವು ಅದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಬೋದು. ಅದು ಸುಮ್ಮನೆ ಎಕ್ಸಾಂಪಲ್ಸ್ ಅಷ್ಟೇ. ಒಂದು ಎರಡು ಮೂರು ಥರದ ವೆಜಿಟೇರಿಯನ್ ಸೋರ್ಸಸ್ನ ನೀವು ಕಂಬೈನ್ ಮಾಡಿ ತಿಂದಾಗ ನಿಮಗೆ ನಾರ್ಮಲಾಗಿ ನಾನ್ ವೆಜಿಟೇರಿಯನ್ ಸೋರ್ಸಸ್ಸಲ್ಲಿ ಏನು ಪ್ರೋಟೀನ್ ಸಿಗುತ್ತೋ ನಿಮಗೆ ಅದು ಸಿಗುತ್ತೆ. ಎಷ್ಟು ಪ್ರೋಟೀನ್ ತಿನ್ನಬೇಕು ಅಂತಂದರೆ ನೀವು ಬರೀ ಮೇಂಟೈನ್ ಮಾಡಬೇಕು ಅಂದರೆ ಮಸಲ್ಸ್ನ 1 kg ಒಂದು ಗ್ರಾಮ್ ಪ್ರೋಟೀನ್, ಅಂದರೆ ಎಕ್ಸಾಂಪಲ್ಗೆ ಇವಾಗ ನಾನು 75 kg ಇದ್ದೀನಿ, 75 g ಪ್ರೋಟೀನ್ ತಿಂದರೆ ಸಾಕಾಗುತ್ತೆ. ಅದೇ ನಾನು ಬಿಲ್ಡ್ ಮಾಡಬೇಕು ಜಾಸ್ತಿ ಇನ್ನು ಮಸಲ್ಸು ಅಂತಂದರೆ 1 kg 2 g ಪ್ರೋಟೀನು, ಅಂತಂದರೆ 75 kg ಇರೋ ನಾನು 150 g ಪ್ರೋಟೀನ್ ತಿಂದರೆ ಎಕ್ಸ್ಟ್ರಾ ಮಸಲ್ ಬಿಲ್ಡ್ ಮಾಡ್ಬೋದು ಅಂತ ಅರ್ಥ. ಬನ್ನಿ ಈಗ ಹಾಗಾದರೆ ನಾವು ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ಮಾತಾಡೋಣ. ಕಾರ್ಬೋಹೈಡ್ರೇಟ್ಸ್ ಅಂದರೆ ತುಂಬ ಸಿಂಪಲ್ಲು. ಕಾರ್ಬೋಹೈಡ್ರೇಟ್ಸ್ ಅಂದರೆ ನೀವೇನು ರೈಸೋ ರಾಗಿನೋ ಅಥವಾ ಚಪಾತಿ ಏನು ತಿಂತಾ ಇದ್ದೀರಾ ಅದರಲ್ಲೇ ನಿಮ್ಗೆ ಸಿಗುತ್ತೆ. ಮತ್ತು ಆಲೂಗಡ್ಡೆ ಅಥವಾ ಸ್ವೀಟ್ ಪೊಟೇಟೋಗಳು ಕೂಡ ನಿಮಗೆ ಕಾರ್ಬೋಹೈಡ್ರೇಟ್ಸ್ ಸಿಗುತ್ತೆ. ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ತಿಂದ್ಬಿಟ್ರೆ ದಪ್ಪಾಗ್ಬಿಡ್ತಾರೆ ಓವರಾಗಿ ಅಂತ. ಹಾಗಿಲ್ಲ, ಏನಿಲ್ಲ, ಎದಕ್ಕೂ ಒಂದು ಲಿಮಿಟ್ ಇರುತ್ತೆ, ಆ ಲಿಮಿಟಲ್ಲಿ ತಿಂದಾಗ ದಪ್ಪಾಗೋದಿಲ್ಲ, ನಿಮಗೆ ಮಸಲ್ ಗೇನಿಂಗ್ ಪ್ರಾಸೆಸ್ನಲ್ಲಿ ಹೆಲ್ಪ್ ಮಾಡುತ್ತೆ. ನೀವು ಮಸಲ್ ಗೇನಿಂಗು ಮತ್ತು ಫ್ಯಾಟ್ ಗೇನಿಂಗ್ಗೆ ತುಂಬ ಡಿಫ್ರೆನ್ಸ್ ಇರುತ್ತೆ. ಇದನ್ನು ಆಲ್ರೆಡಿ ನಾನು ಫಸ್ಟ್ ಪಾರ್ಟಲ್ಲಿ ಡಿಸ್ಕಸ್ ಮಾಡಿದ್ದೀನಿ, ನೀವು ಆ ವಿಡಿಯೋನ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕ್ ಮಾಡಿರ್ತೀನಿ, ನೀವು ಈ ವಿಡಿಯೋ ಆದಮೇಲೆ ಅದನ್ನು ನೋಡ್ಬೋದು. ಮತ್ತು ಮಸಲ್ ಗೇನಿಂಗಲ್ಲಿ ಕಾರ್ಬೋಹೈಡ್ರೇಟ್ಸ್ ಹೇಗೆ ಹೆಲ್ಪ್ ಮಾಡುತ್ತಂದರೆ, ನೀವೀಗ ಕರೆಕ್ಟಾಗಿ ಕಾರ್ಬೋಹೈಡ್ರೇಟ್ಸ್ ತಿಂದಿಲ್ಲ ಅಂತಂದರೆ ಎನರ್ಜಿಗೋಸ್ಕರ ಪ್ರೋಟೀನ್ನ ಬರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಬಾಡಿ, ಆಗ ಮಸಲ್ ಗೇನಿಂಗ್ ಆಗೋದಿಲ್ಲ. ಅದೇ ನೀವು ಕರೆಕ್ಟಾಗಿ ಕಾರ್ಬೋಹೈಡ್ರೇಟ್ಸ್ ತಿಂದರೆ ಪ್ರೋಟೀನು ಕರೆಕ್ಟಾಗಿ ಮಸಲ್ ಗೇನಿಂಗ್ ಮಾತ್ರ ಯೂಸ್ ಆಗುತ್ತೆ, ಆವಾಗ ಇನ್ನೂ ಹೆಚ್ಚು ಹೆಚ್ಚಾಗಿ ಮಸಲ್ ಬಿಲ್ಡಿಂಗ್ ಮಾಡ್ತೀರಾ. ಸರಿ, ಈಗ ಹಾಗಾದರೆ ಫ್ಯಾಟ್ಸ್ ಬಗ್ಗೆ ಮಾತಾಡೋಣ. ಫ್ಯಾಟ್ಸ್ ಅಂದರೆ ನಿಮ್ಮ ಕೊಬ್ಬಿನಾಂಶ. ಸೊ ಕೊಬ್ಬಿನಾಂಶದಲ್ಲಿ ಒಳ್ಳೆ ಫ್ಯಾಟ್ಸ್ ಅಂದರೆ ಗುಡ್ ಫ್ಯಾಟ್ಸು, ಬ್ಯಾಡ್ ಫ್ಯಾಟ್ಸ್ ಅಂತ ಎರಡು ಇರುತ್ತೆ. ಸೊ ಬ್ಯಾಡ್ ಫ್ಯಾಟ್ಸ್ ಬಂದುಬಿಟ್ಟು ನಿಮಗೆ ಸ್ಯಾಚುರೇಟೆಡು ಮತ್ತು ಟ್ರಾನ್ಸ್ ಫ್ಯಾಟ್ಸ್ ಆಗಿರುತ್ತೆ, ಅದನ್ನು ಅವಾಯ್ಡ್ ಮಾಡಿ. ಗುಡ್ ಫ್ಯಾಟ್ಸ್ ಬಂದುಬಿಟ್ಟು ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅಂತಾರೆ. ಸೊ ಇದರಲ್ಲಿ ಕೂಡ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ, ನಾನು ಅದೆಲ್ಲ ಹೇಳಕ್ಕೆ ಹೋಗೋದಿಲ್ಲ. ಫುಡ್ ಸೋರ್ಸಸ್ ಹೇಳ್ತೀನಿ ನೋಡಿ, ಡ್ರೈ ಫ್ರೂಟ್ಸು, ಸನ್ಫ್ಲವರ್ ಆಯಿಲು, ಆಲಿವ್ ಆಯಿಲು, ಮತ್ತು ನಿಮಗೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಅಂತ ಕೂಡ ಬರುತ್ತೆ. ಇದೆಲ್ಲ ಬಂದುಬಿಟ್ಟು ನಿಮಗೆ ಫಿಶಲ್ಲಿ ಕೂಡ ಸಿಗುತ್ತೆ. ಫಿಶ್ ನೀವು ತಿನ್ನೋರು ಆಗದೇ ಇದ್ದರೆ ನೀವು ಫ್ಲ್ಯಾಕ್ ಸೀಡ್ಸು, ಚಿಯಾ ಸೀಡ್ಸ್ ಅನ್ನೋದನ್ನು ತಿನ್ಬೋದು. ಈಗ ಈ ಫ್ಯಾಟ್ಸು ಯಾವ ಥರ ರೋಲ್ ಪ್ಲೇ ಮಾಡುತ್ತೆ ಅಂತಂದರೆ ನೋಡಿ, ನಿಮ್ಮ ಬಾಡಿಯಲ್ಲಿ ಏನು ಹಾರ್ಮೋನ್ಸ್ ಇರುತ್ತೆ, ಟೆಸ್ಟೋಸ್ಟ್ರೋನು ಮತ್ತು ಬೇರೆ ಬೇರೆ ಥರದ ಹಾರ್ಮೋನ್ಸು, ಇದೆಲ್ಲ ಬಂದುಬಿಟ್ಟು ಫ್ಯಾಟ್ ಮಾಲಿಕ್ಯೂಲ್ಸು ಮತ್ತು ಕೊಲೆಸ್ಟ್ರಾಲಿಂದಾನೇ ಆಗಿರುತ್ತೆ. ಸೊ ನೀವು ಕರೆಕ್ಟಾಗಿ ಫ್ಯಾಟ್ ತಿಂದಿಲ್ಲ ಅಂದಾಗ ಅದು ಅಂದರೆ ಈ ಹಾರ್ಮೋನ್ಸ್ ಏನಿದೆ ಅದು ಕರೆಕ್ಟಾಗಿ ಪ್ರೊಡ್ಯೂಸ್ ಆಗೋಲ್ಲ, ನಿಮ್ಮ ಬಾಡಿಯಲ್ಲಿ ಫಂಕ್ಷನ್ಸು
ಕರೆಕ್ಟಿಗೆ ಆಗೋದಿಲ್ಲ ಅಂತ ಅರ್ಥ. ಸೊ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅನ್ನೋ ಥರ ನಾನು ಕೊನೆಯದಾಗಿ ನೀರಿನ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರೂ ಹೇಳ್ಬಿಡ್ತಾರೆ ಇಷ್ಟು ನೀರು ಕುಡಿ, ನಾಲ್ಕು ಲೀಟ್ರ್ ನೀರು ಕುಡಿ, 5 ಲೀಟ್ರ್ ನೀರು ಕುಡಿ ಅಂತ. ಬಟ್ ಅದ್ರ ಯಾಕೆ ಕುಡಿಬೇಕು ಅಂತ ಯಾರು ಹೇಳ್ಕೊಡೋದಿಲ್ಲ. ಬಟ್ ನಾನು ಹೇಳ್ಕೊಡ್ತೀನಿ ನಿಮ್ಗೆ ಇಲ್ಲಿ. ಸೊ ನೀರು ಕುಡಿಯೋದ್ರಿಂದ ನಿಮಗೆ ಫಸ್ಟ್ ಆಫ್ ಆಲು ನಿಮ್ಮ ಬಾಡಿ ಟೆಂಪರೇಚರ್ ರೆಗ್ಯುಲೇಟ್ ಆಗುತ್ತೆ. ನೀವೆಲ್ಲ ನೋಡ್ತಾ ಇರ್ಬೋದು, ಏನಾದರೂ ಕೆಲಸ ಮಾಡಿದ ತಕ್ಷಣ ನಿಮಗೆ ಸ್ವೆಟ್ ಆಗೋ ಸ್ಟಾರ್ಟ್ ಆಗುತ್ತೆ. ಈ ಸ್ವೆಟ್ಟು ನೀರು ಅಲ್ದಿರೋ ಮತ್ತಿನ್ನೇನು. ಸೊ ಸ್ವೆಟ್ ಆದಾಗ ನಿಮ್ಮ ಬಾಡಿ ಟೆಂಪರೇಚರು ಕಮ್ಮಿ ಆಗುತ್ತೆ. ಸೊ ಕರೆಕ್ಟ್ ಐಡಿಯಲ್ ಬಾಡಿ ಟೆಂಪರೇಚರಲ್ಲಿ ಇರ್ತೀರಾ ಅಂತ ಅರ್ಥ. ಮತ್ತು ನಿಮ್ಮ ಆರ್ಗನ್ಸ್ನ ಚೆನ್ನಾಗಿ ಪ್ರೊಟೆಕ್ಟ್ ಮಾಡುತ್ತೆ. ಮತ್ತು ನೀವು ಕಿಡ್ನಿ, ಇವಾಗ ನೀವು ಏನೇ ತಿಂದರೂ ಪದಾರ್ಥ ಅದರಲ್ಲಿ ಇಂಪ್ಯೂರಿಟೀಸ್ ಇರುತ್ತೆ, ಅಥವಾ ಏನೋ ಒಂದು ಇಂಪ್ಯೂರಿಟಿ ಬಾಡಿಯಲ್ಲಿ ಹೋಗಿದ್ರು ಆ ಬ್ಲಡ್ಡಿಂದ ಅದು ಪ್ಯೂರಿಫೈ ಮಾಡಿ ಕಿಡ್ನಿ ಹೊರಗಡೆ ಆಗುತ್ತೆ. ಸೊ ನೀವು ಕರೆಕ್ಟಾಗಿ ನೀರು ಕುಡಿದಿಲ್ಲ ಅಂತಂದರೆ ಕಿಡ್ನಿ ಮೇಲೆ ಜಾಸ್ತಿ ಪ್ರೆಷರ್ ಆಗುತ್ತೆ, ಮತ್ತು ಲಿವರ್ ಕೂಡ ಚೆನ್ನಾಗಿ ಪ್ರೊಟೆಕ್ಟ್ ಆಗುತ್ತೆ ನೀರು ಕುಡಿಯೋದ್ರಿಂದ. ಸೊ ಮತ್ತು ರೆಸ್ಟ್ ಬಗ್ಗೆನೂ ಹೇಳಬೇಕಾಗಿ ಬರುತ್ತೆ. ನೀವು ದಿನಪೂರ್ತಿ ಏನೇ ಕೆಲಸ ಮಾಡಿದ್ರು ಅದು ಮಸಲ್ ಮೇಲೆ ಸ್ಟ್ರೈನ್ ಆಗಿರುತ್ತೆ. ನೀವು ನಿದ್ದೆ ಮಾಡಿದಾಗ ನ್ಯೂಟ್ರಿಷನ್ ಏನು ದಿನಪೂರ್ತಿ ತಿಂದಿರ್ತೀರಾ ಅದು ರಾತ್ರಿಯಲ್ಲಿ ಬ್ರೇಕ್ ಡೌನ್ ಆಗಿ ನಿಮಗೆ ಆ ಮಸಲ್ನ ರಿಪೇರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟನ್ನು ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಕೂಡ ಮಾಡ್ಬೋದು, ನಾನು ಅದ್ರ ಬಗ್ಗೆ ಬೇರೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಥವಾ ಏನಾದರೂ ತುಂಬ ಸಿಂಪಲ್ ಆಗಿದ್ದರೆ ಕ್ವಶನ್ನು ಅಲ್ಲೇ ಆನ್ಸರ್ ಕೂಡ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಇನ್ನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಒತ್ತಿ. ಕೊನೆಯದಾಗಿ ಲಿವ್ ಟು ಲರ್ನ್, ಲರ್ನ್ ಟು ಲಿವ್. ಹಾಗಂತಂದರೆ ಕಲಿಯೋಕ್ಕೋಸ್ಕರ ಜೀವನ ಮಾಡಿ, ಆಗ ಜೀವನ ಮಾಡೋದನ್ನು ಕಲಿತೀರಾ. ಮುಂದಿನ ವಿಡಿಯೋಲ್ಲಿ ಸಿಕ್ಕೋಣ, ಅಲ್ಲಿವರೆಗೂ ನಮಸ್ಕಾರ.